God has replied. ಸಭಾದೊಳಗ ಏನಾಗಿತ್ರಿಪ್ಪಾ ಹಾಳಮತ್ತದ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ನಡೆದವು ವಿಸ್ತಾರವಾಗಿ ನಡೆದವ ಹೌದು ಹೌದ್ರಿಪ್ಪ ಅಗಳೊಬ್ರು ಬಂದು ಹಿರಿಯರು ಹೇಳಿದ್ರು ನಾವು ಹಾಡ್ತಕ್ಕಂತ ವಿಷಯ ಏನೈತ್ರಿಪ್ಪ ನೀವು ಹಾಡ್ತಕ್ಕಂತ ವಿಷಯಗಳಿಗೆ ಬಹಳ ಅಂತರ ಐತಿ ಅಂತರದಾವ ಹೌದು ಹೌದು ಕರೆ ನಿಮ್ಮಲ್ಲಿ ಹೆಂಗ ಹಿರಿಯರು ಹೇಳೋರ ಹಂಗ ಹಿಂಗ ನೀವು ಹಾಡ್ತಿರಿ ಕರೆ ನಮ್ಮಲ್ಲಿ ಹಿಂಗದ ಹೆಂಗ್ರಿಪ್ಪ ಬಹಳಷ್ಟು ಮಂದಿ ನಾನಾ ಅಂತಕ್ಕಂತ ಪಂಡಿತರೆಲ್ಲ ಕಂದಲಗಾಂವ ಗ್ರಾಮಕ್ಕೆ ಬಂದು ಹಾಡಿವರು ಕರೆ ಯಾರಿಗೆ ಇದು ಅಲ್ಲ ಅಂತಕ್ಕಂತ ಮಾತನ್ನ ನಾವು ಯಾರಿಗೆ ಹೊಂದಿಲ್ಲ ಹೌದ್ರಿಪ್ಪ ಹೌದು ಅವರವ್ರು ತಮ್ಮ ಅವರು ಹೆಂಗ ಬರ್ತೈತಿ ಹಂಗ ಅವರು ಹಿರಿಯರು ಹೇಳ್ದಂಗ ಅವರಿಗೆ ತಿಳಿದಂಗ ತಮ್ಮ ಬುದ್ಧಿ ನಿಲುಕಿದಟ್ಟು ಹಾಡಿ ಹೋಗಾರ ಯಾರಿಗೂ ಕೂಡ ನಾವು ಸುಮಾರು ಅಂದಿಲ್ಲ ಅಂತಕ್ಕಂತ ಮಾತ ನಮ್ಮ ಹಿರಿಯರು ಹೇಳಿದ್ರು ಇದಕ್ಕ ತರ ದೊಡ್ಡ ಗುಣ ಹ ಕೆಲವೊಂದು ಊರಾಗ ಏನಾಗತ್ರಿಪ್ಪ ಬಹಳ ಎಡತ ಪಡ್ತು ಮಾಡಿ ಮಾತಾಡಿ ಬಂದು ಮೈಕಿನ ಬಂದು ಮತ್ತೆ ಒಂದು ನಾಲ್ಕೈದು ಚೀಟಿ ಕಟ್ಟಿ ಆಹಾ ಒಂದ್ ಇಪ್ಪತ್ತೈದು ರೂಪಾಯಿ ಹಾಕಿ ಹಿಂಗೆಲ್ಲ ಬಹಳ ಮಾಡಿ ಕಾಡ್ತಿರ್ತಾರ ಕರೆ ಅದಾರ ಅದಾರಿಪ್ಪ ಅದಾರ ಅವರು ಈ ಕಂದ್ರಗ ಗ್ರಾಮಕ್ಕ ಹಿಂದಿನ ಮಗಲ ಹೆಂಗೈತಿ ವಿಷಯ ಅಂತಕ್ಕಂಥದ್ ಹೇಳ್ತಾರ ಕರೆ ಮೈಕಿನ ಮುಂದ್ ಬಂದು ಚೀಟಿ ಕಟ್ಟು ಯಾವಾರ ಇಲ್ಲ ಇಲ್ಲ ಹೌದು ಅದಕ್ಕೆ ಮಹಾತ್ಮರು ಹೇಳ್ತಾರ ಒಂದ್ ಮಾತ ಏನ್ ಹೇಳ್ತಾರಪ್ಪ ಮಹಾತ್ಮರ ಬರತನಕ್ಕೆ ಉಂಬುವ ಚಿಂತೆ ಉಡುವುದಾದ್ರೆ ಉಡುವ ಚಿಂತೆ ಉಡುವುದಾದ್ರೆ ಇಡುವ ಚಿಂತೆ ಇಡುವುದಾದ್ರೆ ಹೆಂಡರ ಚಿಂತೆ ಹೆಂಡರಾದ್ರೆ ಮಕ್ಕಳ ಚಿಂತೆ ಮಕ್ಕಳಾದ್ರೆ ಬದುಕಿನ ಚಿಂತೆ ಬದುಕಾದ್ರೆ ಕೇಡಿನ ಚಿಂತೆ ಕೇಡಾದ್ರೆ ಮರಣದ ಚಿಂತೆ ಹೀಗ ಹಲವು ಚಿಂತೆ ಒಳಗಿದ್ದವರನ್ನು ನಾ ಕಂಡೆ ಹೌದು ಹೌದ್ರಿ ಶಿವನ ಚಿಂತೆ ಒಳಗಿದ್ದವರನ್ನು ಒಬ್ಬರನ್ನು ನಾ ಕಾಣೆನಂದ ತಂಬಿಗರ ಚೌಡಯ್ಯ ಹೌದು ಹೌದು ಮಾತಮ್ಮರು ಹಿಂಗೆ ಹೇಳ್ಯಾರ ಈ ಭೂಮಿ ಮೇಲೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ 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 ನಿನಗಾಗಿ ಸತ್ತವರನ್ನು ನಾ ಕಾಣೆ ಅಂತ ಹೇಳಿ ಅಂಬಿಗರ ಚೌಡ ಹನ್ನೆರಡನೇ ಶತಮಾನದಾಗ ಜೇಡರ ದಶಮವನವರು ಕೂಡ ಹೇಳ್ತಾರೆ ಹೌದು ಹೌದು ಏನಂತೀರಿ ನಾವು ನೀವೆಲ್ಲಾರ ಪ್ರಪಂಚದೊಳಗ ಬಂದು ಏನ್ ಮಾಡ್ಲಿಕ್ಕೆ ಅಂತ ಕೇಳಿದ್ರ ಏನ್ ಮಾಡ್ಲಾಕತ್ತೀರಿಪ್ಪ ಈ ಹೊಲ ಮನೆ ಬೆಳ್ಳಿ ಬಂಗಾರ ಹೆಣ್ಣಿಗಾಗಿ ಹೊನ್ನಿಗಾಗಿ ಇದು ಸಂಸಾರ ಹೆಣ್ಣು ಇದಕ್ಕಾಗಿ ನಾವೆಲ್ಲ ಸೈಲಕತ್ತಿವ್ರೆ ಪರಮಾತ್ಮಗಾಗಿ ಯಾರು ಸತ್ತಿಲ್ಲ ಸತ್ತಿಲ್ಲ ಹೌದು ಹೌದ್ರಿಪ್ಪ ಹೇಳ ಸೊಲ್ಲಾಪುರದ ಶುದ್ಧ ರಾಮ ಏನೈತ್ರಿಪ್ಪ ಪರಮಾತ್ಮಗಾಗಿ ಕಮರಿ ಕೊಲ್ಲ ಜಿಗದ ಹೌದು ಹೌದು ಬಂದು ಹೆಂಗ ಶರಣ ಮಾಲಿಂಗರಾಯ ಶಿರಾರಣ್ಯ ಮಠದೊಳಗೆ ಪರಮಾತ್ಮಗಾಗಿ ಹೌದು ಏನ್ ಮಾಡ್ಯಾರಿ ಶಿಗಿ ಮಠದ ಅಲಗಾಡಿ ಹೊಟ್ಟನ ಕರುಳು ತೆಗೆದು ಹೊರಗಿಟ್ಟ ಹೌದು ಹೌದು ಗುರುವಿ ಬರೀ ಅವಾಗ ಪರಮಾತ್ಮ ಅವ್ರನ್ನ ಕೈ ಹಿಡಿದು ಪ್ರತ್ಯಕ್ಷ ಆಗಿ ಅವ್ರಿಗೆ ಜಗತ್ತದೊಳಗ ಅಮರ ಕೀರ್ತಿಯನ್ನ ಮಾಡುವಂಗ ಆಶೀರ್ವಾದ ಮಾಡಿ ಹೋಗ್ಯಾನ ಈಗೂ ಹಿಡಿತಾನ ಕೈ ಹಿಡಿತಾನೆ ಇವು ಯಾನ್ ಹಿಡಿತಾನ ಮ್ಯಾಲ ಹೊರಗ ಈಗ ಹಿಡಿತಾನ ಕರೆ ನಮ್ಮಲ್ಲಿ ನಡೆಯುವಂತ ಭಾವನೆಗಳು ಭಾವನೆಗಳಿಲ್ಲ ಹೌದು ಹಿಂಗಾಗಿ ಈ ಮನುಷ್ಯನ ಆಶೆ ಬಹಳ ಕೆಟ್ಟ ಹೆಂಡ್ರು ನಂದು ಭೂಮಿಗಿಂತ ಸಾಗರ ದೊಡ್ಡದು ಸಾಗರಕ್ಕಿಂತ ಆಕಾಶ ದೊಡ್ಡದು ಆಕಾಶಕ್ಕಿಂತ ಈ ಮನುಷ್ಯನ ಆಶೆ ದೊಡ್ಡದು ಅಂತ ಹೇಳಿ ಅನುಭವಿಗಳು ಹೇಳ್ತಾರ ಕೆಟ್ಟ ಕೊಟ್ರು ಈ ಮನುಷ್ಯಾಗ ಒಲ್ಲನಾಗಿಲ್ಲ ಆಶೆ ತೀರಂಗಿಲ್ಲ ಹೌದು ನೂರು ಚೀಲ ಆದ್ರೂ ಇನ್ನೊಂದು ಚೀಲ ಬೆಳಿಬೇಕಾಗಿತ್ತು ತಿಳಿ ಯಾವ ಮನುಷ್ಯ ತಾನ ಅವನಟ್ಟ ಬಡು ಯಾರು ಇಲ್ಲತ್ತ ನಾಲ್ಕೇ ಚೀಲ ಹೊಂದಾಗ ಜ್ವಾಳ ಆಯ್ತಂದ್ರ ಸಾಕು ಒಂದು ಹೊರಸ್ತಾನ ಉಣತೀವಿ ಕೊಡುವಂಗ ದೇವ್ರು ಕೊಟ್ಟ ಸಾಕನ್ನಂದವನೊಟ್ಟು ಸಾಹುಕಾರ ಯಾರು ಇಲ್ಲ ಬೇಕಂದವನೊಟ್ಟು ಬಡುವ ಯಾರು ಇಲ್ಲ ಯಾರು ಇಲ್ಲ ಹೌದು ಹಂಗ ನಾವು ನೀವೆಲ್ಲ ರೀ ಭೂಮಿಗೆ ಬಂದ ಬಳಿಕ ಸಾಕ್ ಏನು ದುಃಖಕ್ಕ ಪಟ್ಟಾಯ್ಸು ಪಟ್ಟಾಯ್ಸು ಇಲ್ಲ ಇರ್ಲಿ ಇರ್ಲಿ ಅವ್ರ ಇರ್ಲಿ ಇರ್ಲಿ ಬಹಳ ಮಾತಾಡಲಾರ್ದೆ ಇವೆರಡ ವಿಷಯ ಕಡೆ ವಿಷಯಗಳನ್ನ ಹೇಳಿದಾಗ ನಮಗ್ ಪ್ರಶ್ನೆ ಮಾಡಿದ್ರು ನಮ್ಮ ಗುರುನಾಳ ಬಸವಣ್ಣವರು ಏನ್ ಮಾಡಿದ್ರಿಪ್ಪ ಇಲ್ಲಿ ಮಾಳಿಂಗರಾಯನ ನಾಲ್ಕು ಮಕ್ಕಳೊಳಗ ರೇಬ್ರಾಯಿ ಮತ್ತನ ಬಟ್ಟೆನ ಅವ್ರಿಗೆ ಮಾಳಿಂಗರಾಯನ ಗುಡಿ ಹಿಂದ ಹಾಯ್ದು ಹೋಯ್ತಾರೆ ಯಾಕಂತ ಕೇಳ ಏನ್ ಕಾರಣ ಅದ ಹಿಂಗ್ ಒಂದ್ ಕಾರಣ ಐತ್ರಿ ಅಂತೇಳಿ ನಾವ್ ಹೇಳಿದವೆ ಅವ್ರಂದ್ರು ಜಕರಾಯ ಹಂಗಿದ್ರೆ ಹೋಗ್ಯ ಅನ್ನಲ್ಲ ಮತ್ತಕ್ಕ ಮಾಳಿ ರೇಬ್ರಾಯಿಗೆ ಸ್ಯಾಪ್ ಕೊಡ್ಬೇಕು ಮಾಳಪ್ಪ ಹಿಂಗ ಕೇಳಕ್ಕಂತ ಉಲ್ಟಾ ಇವ್ರು ಹೌದು ಹೌದು ನಾ ಏನ್ ಹೇಳಿದ ಇದಕ್ಕ ನಮ್ಮಲ್ಲಿ ಉತ್ತರ ಹಿಂಗದ ಇದ ಅಂದ್ರ ನಿಮ್ಮಲ್ಲಿ ಏನೈತಿ ಹೇಳ್ರಿ ನೀನು ಇಷ್ಟೇ ನಮಗೆ ಹಿರಿಯರು ಹೇಳಿದಂತ ಮಾತ ಹೇಳಿ ನಾವು ಇದು ಅಲ್ಲ ಅಂದ್ರೆ ಹೇಳ್ರಿ ಮತ್ತ ಎಣಿಕೆ ಒಳಗ ಸುಳ್ದಾಪುರದ ಅಂಬಾಭವನಿ ಇಲ್ಲ ಈ ಸದ್ಯ ಹೋಗು ನೋಡ್ರಿ ಅಂತಕ್ಕಂತ ಮಾತನ್ನ ನಿಮ್ಗೆ ಹೇಳಿದ ಇದು ಅಲ್ಲ ಅಂದ್ರೆ ಹೇಳಂದಿನ ಆಹಾ ಇದು ನಾನು ಕಲ್ಪನಾ ಕಟ್ಟ ಹೇಳಿರ್ತಕ್ಕಂತ ವಿಷಯ ಅಲ್ಲ ಹಿರಿಯರು ಇಲ್ಲಿ ಎಣಿಕೆ ಒಳಗ ಇದ್ದಿರ್ತಕ್ಕಂತ ಒಂದು ಹಾಡಿಕೆ ಹುಡುಗನ ಈಗ ಇರ್ತಾನ ಬಂದಿದ್ದ ಅವನೇ ಹೇಳ್ದ ನಮ್ಮ ಊರಾಗ ಹಿಂಗ ಐತಿ ಕಥಾಂತರ ಅದು ಹೇಳಿ ಅವನು ಹೇಳಿದ ನಿಮಗ ನೋಡಿದ್ದೆ ಹೇಳುದತ್ತ ಇಲ್ಲ ನಮಗೇನಲ್ಲಿ ಜಣಕಿಗೆ ನಾವು ಯಾವಾಗ ಒಂದು ಹತ್ತು ವರ್ಷ ಹಚ್ಚ ಕಡೆ ಒಮ್ಮೆ ಹೋಗಿದ್ದೇವೆ ಹಗರಿದ್ದಾಗ
ಆ ಊರಾನ ಹುಡುಗ ಆ ಏನಕ್ಕೆ ಅವ ಹೇಳ ನಮ್ಮಲ್ಲಿ ಹೆಂಗದ ಅಂತಕ್ಕಂತ ವಿಷಯ ಹೇಳಿದಾಗ ಇರಬಹುದು ಅಂತ ಹೇಳಿ ಅದಕ್ಕೆ ಉತ್ತರ ನಾವು ಹೇಳಿದೀವಿ ಇಲ್ಲಾಂದ್ರೆ ಬರಂಗಿಲ್ಲ ತಿಳಿದೇವ್ರೆ ಎಣಿಕೆ ನಮ್ಮಲ್ಲಿ ಹೆಂಗೈತೆ ತಾವು ಹೇಳಿದಾನ ಆ ಉತ್ತರ ನಿಮ್ಗೆ ಹೇಳಿದೀವಿ ಇದು ಅಲ್ಲ ಅಂದ್ರೆ ಮಾಸ್ತರ್ ಇದು ಐತಿ ಅಂತ ಹೇಳಿ ನೀವು ಹೇಳಿದ್ರೆ ನಮ್ಮ ಅಭ್ಯಂತರ ಇಲ್ಲ ನಿಮಗೆ ಹಿರಿಯ ನಿಮ್ಮಿಬ್ಬರದು ಸುಳ್ಳ ನಮ್ಮದು ಹೆಂಗೈತಿ ಕಂದರಗಾವ್ ನಾವೆಲ್ಲ ನೆರಳೇರಿದೇವ್ ಕಂದರಗಾವ್ದವ್ರು ಯಾರೊಬ್ರು ಬಂದು ಹಿರಿಯರಿದ್ದು ಹಿಂಗ್ ಹೇಳ್ಕೊ ತೋರಿ ನಾಡಾಗ ತಪ್ಪು ಹೇಳ್ಬ್ಯಾಡ್ರಿ ಅಂತೇಳಿ ಯಾರು ಹಿರಿಯರು ಹೇಳಿದ್ರು ಅದಕ್ಕೂ ನಮ್ಮದು ಮಾನ್ಯತೆ ಅದ ಹೌದು ನಮ್ಮಿಬ್ಬರದೇ ಇಲ್ಲ 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 ಹಿರಿಯರು ಗೊತ್ತಿದ್ರೆ ಹೇಳ್ಬಹುದು ಕಾಕಾರ ಹೇಳಿದ್ರು ಯಾಕಂದ್ರ ಇಲ್ಲಿ ನಾವ್ ಮಾತ್ ಹೇಳುವಂತ ಟೈಮ್ದೊಳಗ ದೃಷ್ಟಿ ಕಂಡು ನಮ್ಮ ಎಲ್ಲಾ ಕಡೆ ಬೀಳ್ತಾವ ದೃಷ್ಟಿ ಹೌದು ನಾ ಹೇಳಿದ್ರಾಗ ಯಾರು ತಿಳಿ ಜಾಡಿಸ್ತಾರ ಅಲ್ಲ ತಿಳಿ ಅದಕ್ಕೆ ಬಂದು ಹೇಳಿರ್ತೀನ ಅಲ್ಲಂದ್ರ ಆಹಾ ಅಭಿಷೇಕ್ ಸೊಂದು ಕೂತಿ ಕೇಳಿದ್ರ ನಮಗ್ ಬಂದಟ್ ಹೇಳ್ತೀವಿ ನಾವ್ ಹೇಳುವಂತ ಉತ್ತರ ಅವ್ರು ಅಲ್ಲಂದ್ರ ಅವ್ರು ಇದ್ದಿದ್ ಹೇಳ್ಬೇಕಾಗ್ತದ ಯಾಕಕ್ಕ ನಾವು ತಿಳ್ಕೊಟ್ಟೇವ ಅಂತ ಈಗ ಕೂತು ಕೇಳಿದ್ರಿ ಮತ್ತೆ ತಿಳಿಲಿಲ್ಲ ಅಂದ್ರೆ ಕೇಳ್ರಿ ಅದು ತಪ್ಪಿದ್ರು ಕೇಳ್ರಿ ಒಪ್ಪಿದ್ರು ಕೇಳಿದ್ರಿ ಅಂದ್ರೆ ನಾವು ಸುಮ್ ಕುಂದಿರ್ತ ನಾವು ತಪ್ಪೆ ಹೇಳಿ ಅಪ್ಪ ಹೇಳಿ ಆಚೆ ಕಡೆಯವ್ರು ನಮಗ ವಾದ ನಡೆದದ ನಡೀತದೆ ನೀವು ಯಾರ ಕೂತು ಅಲ್ಲದ ತಲೆಗೆ ಸರ್ ಅಂದ್ರೆ ಅದು ಏನೈತೆ ಅನ್ನೋದು ಹೇಳ್ಬೇಕಾಗ್ತದ ಬಂದು ಹೌದು ಹೌದು ಹೇಳುದೈತ್ರಿಪ್ಪ ಹೌದಲ್ಲ ಹೌದು ಹೌದು ಅವ್ರು ಹೇಳ್ತಕ್ಕಂತ ವಿಷಯ ಹಿಂಗಾದ ನಾನೊಂದ್ ಎರಡು ಪ್ರಶ್ನೆ ಅವರಿಗೆ ಮಾಡಿದ ಏನೈತ್ರಿಪ್ಪ ನಗರಿ ಪಟ್ಟಣ ನಾರಾಯಣ ಗೌಡ ಆಹಾ ಬೇರೆಯವ್ರಿಗೆ ಬಾಲ್ಯದಿಂದಲೂ ಕಾಡ್ಕೊತ ಬಂದ ಹೊಟ್ಟೆಗಿರ್ಲ ಕೈ ಕಾಡ್ಕೊತ ಬಂದ ಹೌದು ಹೌದು ಸುಳ್ಳ ಭವಿಷ್ಯ ಹೇಳಿ ಬೀರದವ್ರಿಗೆ ಅಡವಿಗೆ ಕಳಿಸ್ರ ಅವಾಗ ರೈತರಿಗೆ ಹೇಳ ಬೀರದವ್ರನ್ನ ಕೊಲ್ಲಿ ಆ ಕೃಷಿನ ಕೊಂದ ರಕ್ತ ತಂದು ತೋರಿಸ್ರಿ ನನಗ ನಿಮಗ್ ಭೂಮಿ ದಾನ ಮಾಡ್ತೀನಿ ಅಂದ ಹೌದು ಹೌದು ಗೌಡ ಹೇಳಿಪ್ಪ ನಾರಾಯಣ ಗೌಡ ಹೇಳ್ದ ಹೌದು ಅವರೆಲ್ಲ ದೈತ್ಯರ ಸೂರಮ್ಮದೇವಿ ಮನೆಯಿಂದ ತೊಟ್ಲ ತಗೊಂಡು ಹೋಗಿ ಬೀರದವ್ರ ತೊಟ್ಲ ಅವಂದ ಅಣ್ಣ ಉಂಡ ಅವ್ನಿಗೆ ಕೊಲ್ಲಬಾರ್ದ ತಿಳ್ಕೊಂಡು ಬಹಳ ಶಾರ್ಟ್ಕಟ್ ನಾಗ ಹೇಳುವಂತ ಮಾತ ಹೌದು ಆ ಕೃಷಿನ ಕೊಲ್ಲಬಾರ್ದು ಅಡವಿಗಿರ್ತಕ್ಕಂತ ಪ್ರಾಣಿಗಳ ರಕ್ತ ಹಿಂಡು ಒಯ್ದ ನಾರಾಯಣಗಳು ತೋರಿಸಾಗ ನಾರಾಯಣ ಗೌಡ ಭೂಮಿ ದಾನ ಮಾಡ ಆಳುಗಳಿಗೆ ನಂಬ್ಯಾನ ಬೀರಪ್ಪ ಸತ್ತಾರತ್ತೇಳಿ ನಾರಾಯಣ ಗೌಡ ನಂಬಿ ಅವ್ರಿಗೆ ಭೂಮಿ ದಾನ ಮಾಡ್ಯಾನ ಮುಂದ ಮಾಡ್ಯಾದ ಮ್ಯಾಲ ಕಾಮರತ್ತಿನ ಕಾವಲಕ್ ಇಡಲಕ್ ಅವನಿಗೆ ಯಾರ ಭಯ ಇತ್ತು ಅಂತ ನಾ ಕೇಳಿದ ಆಹಾ ಯಾರ ಅಂಜಿಕ್ಕಿ ಯಾರ ಅಂಜಿಕ್ಕಿತ್ತು ಅಂತ ಕೇಳಿದ ಹೌದು ನಮ್ ಗೊರ್ನಾಳ ಬಸವಣ್ಣ ಹೇಳ್ತಾನ ನಗರಿ ಪಟ್ಟಣ ನಾರಾಯಣ ಗೌಡ ತ್ರಿಕಾಲ ಜ್ಞಾನಿ ಇದ್ದತ್ತು ಹೌದಾ ಹುಲಿ ಸೊತ್ತ ಸೊತ್ತ ತ್ರಿಕಾಲ ಜ್ಞಾನಿ ಅಂದ್ರೆ ಇದ್ರ ಅರ್ಥ ಏನು ಆಹಾ ಇದ್ರ ಅರ್ಥ ಏನಾಗುತ್ತೈತಿ ಹಂತ ತ್ರಿಕಾಲ ಜ್ಞಾನಿ ಅವ ನಾರಾಯಣ ಗೌಡ ಇದ್ದಂದ್ರ ಮೊದಲು ಹಿಡ್ಕೊಂಡು ಬೀರಪ್ಪಗೆ ಯಾಕೆ ಆಡ್ತಿದ್ ಹೆಂಗಿದ್ರ ಬರತ್ತಿದ್ನಲ್ಲ ಅವ ನೀವು ಹೇಳೋ ಪ್ರಕಾರ ನೀ ನನ್ನ ಕ್ರಾಸ್ ಮಾಡಿಲ್ಲ ಅದೇ ಕ್ರಾಸ್ ನಿಮಗ್ ಮಾಡ್ತಾ ಹೌದ್ರಿ ಹೌದು ನೀವು ಯಾವ ಜೋಳ ಕೊಟ್ರಿ ಅವೇ ಕೊಡ್ಬೇಕಪ್ಪ ನಾವ್ಯಾಕ ಹಸನ್ ಜೋಳ ಕೊಡು ನಿಮಗ ಕೊಳ್ಳಿದ್ ಕೊಡುದು ಕೊಟ್ಟಿದ್ರಂದ್ರ ಅವರು ಹೌದು ಹೌದಲ್ಲ ಬರೋಬರ್ ಐತ್ರಿ ಲೆಕ್ಕ ನಮ ಕೇಳ್ತೀರಿ ರೇಬರಾಯಿ ಹೆಂಗಿದ್ರು ಚಕ್ರ ಬಂದಿದ್ದಲ್ಲ ರೇಬರಾಯಿ ಯಾಕೆ ಮಾಳಪ್ಪ ಶಾಪ ಕೊಡ್ಬೇಕಾಗಿತ್ತು ಮಾಳಪ್ಪ ಹೇಳಿದ ಮಾತ್ರ ರೇಬರಾಯಿ ಕೇಳಿಲ್ಲಲ್ಲ ಅಲ್ಲಿ ಕಾರಣಗಳಿರ್ತಾವ ಹಾ ಕೇಳಿಲ್ಲಲ್ಲ ಹೌದು ಅಚಾನಕ ಬರಾಗಿ ಬಂದಾರ ಒಳ್ಳೇದಾಯ್ತು ಹೌದು ಬರದೇ ಇದ್ರ ಅಣ್ಣ ಬರ್ಲಿಲ್ಲ ಅಂತೇಳಿ ಅಲ್ಲೇ ಮಾಳಪ್ಪ ಮನಸ್ಸಿಗೆ ತೊಂದರೆ ಆಗಿತ್ತು ಹೌದು ನನಗೆ ಹೇಳ ಕಳಿಸ್ಲಿಲ್ಲ ಮಾಳಪ್ಪ ಅಂತೇಳಿ ಅಣ್ಣನ ಮನಸ್ಸಿಗೆ ನೋವು ಹಾಕಿತ್ತು ಹೌದು ಎಲ್ಲ ಸಮಯಗಳು ಹಾಕಿದ್ದು ಇಲ್ಲ ಹೌದು ಹೌದು ನನ್ನ ಮಾತ ಮೀರಿ ಅಂದ ಬಳಕ ನೀ ಹೋಗಿ ಅಂದ್ರೆ ಹೋಗಿಲ್ಲ ಅಂದ ಬಳಕ ತಿಳಿ ಶಾಪ್ ಕೊಟ್ಟ ಅಂತ ಹೇಳಿದ ಮಗಿನಿ ಲಕ್ರಾಯಿ ಬಂದಿದ್ದ ಅವ್ರು ಬಂದಿದ್ರು ಇವು ಎಲ್ಲ ಉರುಟಾ ಹರಗಿ ಬೇಡ್ರಿ ನೀವು ಆ ಸೀದಾ ಹೋಗು ದಾರಿ ಉಲ್ಟಾ ಹೊಟ್ಟೆ ನಮ್ಮದೇ ಉರುಟಾ ಮಾತ ಇಲ್ಲ ಎಲ್ಲಿ ಒಂದ ಮಾತನ ಒಪ್ಕೊಳ್ಳುವಂತ ಕೆಲಸ ಅದ ಹೌದು ನಾ ಹೇಳಿದೆ ಇದು ಅಲ್ಲ ಅಂದ್ರೆ ನೀವು ಬ್ಯಾರೆ ನಿಮ್ಮಲ್ಲಿ ಉತ್ತರ ಹೇಳ್ರಿ ಅಂದಿದ ಅಲ್ಲಿ ತುಳಜಾಪುರ ಅಂಬವನ ನೋಡ್ಲಕ್ ಹೋಗಿ ನೋಡ್ರಿ ಸುಳ್ಳು ಹೇಳ್ರಿ ಕರೆ ಕರೆಯದ ಬಾಯಿ ಮೇಲೆ ಹೊಡೆದಂಗ ಹೇಳ್ರಿ ಅಂತ ಹೇಳ್ದ ನಮ್ ಬಸವಣ್ಣ ಹೇಳ್ತಾರ ನೀವು ಕರೆಯದ ಬಾಯಿ ಮೇಲೆ ಹೊಡೆದಂಗ ಸುಳ್ಳೇ ಹೇಳ್ತಾರೆ ನಂಗ ಆಯ್ತಲ್ಲ ದಿನ ಏರು ಹತ್ತೊಡ್ತಾನೆ ಸುಳ್ಳೇ ಹೇಳ್ತಾರ್ರಿ ವಿಚಾರ ಮಾಡ್ರಿ ಆಹಾ ದಿನ ಸುಳ್ಳನ ಹೇಳ್ತಾರೆ ಕರೆಯದ ಬಾಯಿ ಮೇಲೆ ಹೊಡೆದಂಗ ಮಾಡಕತ್ತಾರೆ ನಂಗ ಆಯ್ತು ನಾಡಾಗ ಜಗತ್ನೊಳಗ ನೀವು ಹಿಂಗ ಆಹಾ ಹಂಗೆ ನಡ್ದೈತಿತ್ತು ಇದ್ದೀನಿ ಹೇಳ್ರಿ ಹೇಳ್ರಿ ಕರೆ ಕರೆಯದ ಬಾಯಿ ಮೇಲೆ ಹೊಡೆದಂಗ ಹೇಳ್ರಿ ಅಂದ್ರೆ ಏನಿದು ಅರ್ಥ ಇವ್ರು ಸುಳ್ಳು ಹೇಳ್ತಾರ ತಿಳ್ಕೊಬೇಕು ನಾವು ಅಂದ್ರ ಸುಳ್ಳು ಹೇಳಿದ್ರಾಗ ಒಂದ್ ಇದು ಐತೆ ಅನ್ನಂಗಾಯ್ತಲ್ಲ ಪರಿ ಐತಿ ಪರಿ ಅದ್ರಾಗ ಸುಳ್ಳು ಹೇಳೋ ಕಲಾ ಕಲ್ತೀರಿ ನಂಗಾಯ್ತು ಐತ್ರಿಪ್ಪ ಅವ್ರ ಬಲ್ಲಿ ಹಂಗಿರಲ್ಲ ಹೆಂಗ್ರಿ ಏನ ತಿಳಿತದ ಏನೇ ಹೇಳಿದ್ರಲ್ಲ ನೀವು ಫಸ್ಟ್ ಆಗಿ ನಮಗ್ ಎನಿಸಿದ ಗೋಜರ್ ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೇಳಿದ್ರು ನನಗ್ ಬರಂಗಿಲ್ಲ ಅಂತ ಹೇಳಿದ್ ಬಹಳ ಸಂತೋಷ ಅದ ಇದ್ರಾಗೇನೇ ಇಲ್ಲ ಹೌದ್ರಿ ಕರೆಕ್ಟ್ ಐತಿ ಮಾತ ಮೊನ್ನೆ ಒಂದು ಬೀಜ ಗುಂತಿ ಬಂತಲ್ಲ ಒಂದು ಪ್ರಶ್ನೆ ಮಾಡಿದ್ರೆ ಕಲ್ಲು ಮಡಿಬೇಕಲ್ಲ ನನಗ್ ಬರಂಗಿಲ್ಲ ಕೇಳ್ದ ಅದ್ರಾಗೇನೈತಿ ಹೇಳುದೈತಿ ನಮ್ ಸರ್ವೆ ಆಫೀಸರ್ ಇದ್ರು ಇಂಡಿಯಾ ಅವ್ರು ಇವ್ರು ಹೌದು ನನಗ್ ಬರಂಗಿಲ್ಲ ಅಂತ ಬರೋಲಾರ ವಿಷಯ ಬರಂಗಿಲ್ಲ ಅಂತ ಹೇಳಿ ಬಿಡುದು ಇದ್ರಾಗ ಏನದ ಕೇಳಿ ತಿಳ್ಕೊಳಕ್ ಏನ ಬರು ಹೋಗದ ಇಲ್ಲ ಇಲ್ಲ
ಬರುವಂತ ಮಾತುಗಳು ಹೇಳುವುದೈತಿ. ಸುಳ್ಳೇಳ್ರಿ ಕರೆ ಕರೆದ ಬಾಯಿ ಮೇಲೆ ಹೊರದಂಗೆ ಹೇಳ್ರಿ ಅಂದ್ರೆ ಇದು ಏನ್ ಅರ್ಥ? ಯಾಕಂದ್ರೆ ಜಗತ್ತದಲ್ಲೂ ಸುಳ್ಳೆ ಹೇಳೋ ಕೆಲಸ ಮಾಡೋನೇನ್ ನಾವು? ಏ ಬೇರೆ ಅವ್ರು ಮಾಡ್ತಾರ, ನೀವು ಮಾಡೋದೇನು ಬೇಡ. ಅದಕ್ಕೆ ನಾರಾಯಣ ಗೌಡ ತ್ರಿಕಾಲ ಜ್ಞಾನ ಇದ್ನಂದ್ರ ಇಷ್ಟೆಲ್ಲಾ ತಂಗಿ ಹೊಟ್ಟೆ ಗಿಸ ಹಾಕೋದು, ಉಕ್ಕಿನ ಉಗುರು ಕೊಟ್ಟು ಕಳಿಸೋದು, ಇವರಿಗೆಲ್ಲ ಅರಣ್ಯ ಕಳಿಸಿ ಭೂಮಿ ದಾನ ಮಾಡುದು, ಇದು ಎಲ್ಲ ಯಾಕೋನಿ ಹರಕ ತೆಗೆದು? ತ್ರಿಕಾಲ ಜ್ಞಾನ ಇದ್ರೆ ಇಟ್ಟ ಹಾಕದ್ಲಿಕ್ ಬೀಳ್ತಿದ್ದ. ತ್ರಿಕಾಲ ಜ್ಞಾನ ಇದ್ರೆ ಇಲ್ಲಕ್ಕೆ ದಾನ ಮಾಡ್ತಿದ್ದ ಆಸ್ತಿ. ವಿಚಾರ ಮಾಡ್ರಿ, ನಿಮ್ಮ ಮಾತು ನಿಮ್ಮ ಕೈಯಾಗ ಅದ. ಇಟ್ಟಕ್ಕೆ ಹೇಳೋಣ ಆತ ಅತ್ತ. ಯಾನು ಇಲ್ಲದ್ರಾಗ ನಿಮ್ಮ ಮಾತು ನಿಮ್ಮ ಕೈಯಾಗ. ಇನ್ನೊಂದು ಮಾತ ಏನೈತ್ರಿಪ್ಪ, ನಾಲ್ಕು ಮಠದೊಳಗೆ ವಿಭೂತಿ ಒಬ್ಬ ಸ್ವಾಮಿ ಒಂದು ಮಠಕ್ಕೆ ಬಂದು ವಿಭೂತಿ ಲೇಪನೆ ಮಾಡ್ತಾನ ಪ್ರತಿನಿತ್ಯ ನಾಲ್ಕು ಮಠದೊಳಗ. ಆ ಮಠ ಯಾವ್ದೊತ್ತಿಗೆ? ಶಿರಾಡೋಣ ಮಠ ಅಂತ ಹೇಳಿದ್ರೆ ಅದಕ್ಕೆ ನಮ್ಮದು ಒಪ್ಪಿಗೆ ಅದ. ನಾವೇನಿಲ್ಲ ಹೂ ಅತ್ತೆ, ಅದಕ್ಕ ಅದಕ್ಕ ತಕರಾರಿಲ್ಲ. ಅದಕ್ಕೆ ಮತ್ತ ಅತ್ತಿಟ್ಟ ಹರಗುವಂತ ಕೆಲಸ ಮಾಡಿದ್ರ ಅದಕ್ಕ ಅರ್ಥ ಇರಂಗಿಲ್ಲ, ಅದಕ್ಕ ರುಚಿನೂ ಇರಂಗಿಲ್ಲ, ಅದ್ರ ಜನರಿಗೆ ಬೇಸರ ಇರ್ಲಿ. ಇನ್ನೊಂದೇ ಸಂದರ್ಭಗೆ ತಿಳ್ಕೊಂಡು ಹೇಳ್ರಿ ಅಂದಾರೆ. ಇದನ್ನ ಬಿಟ್ರೆ ಮತ್ತೊಂದು ನಮಗೆ ಹೇಳಕ್ಕ ಹನ್ನೆರಡು ಮಾತುಗಳನ್ನ ಹೇಳಿ ಹನ್ನೆರಡು ಉತ್ತರಗಳನ್ನ ಹೇಳೋರು ನಾವಲ್ಲ. ಏನು ಮಾತಾಡಿರ್ತೀವಿ ಅದೇ ಉತ್ತರ ಹೇಳುವುದೈತಿ. ನೀನ ಮತ್ತ ಮುಂದಿನ ನಾಲ್ಕು ಟೈದಿನ ಕೂಡಿದ್ರು ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ಹೇಳ್ತೀವಿ ನಾವು. ಹೌದು ಹೌದ್ರಿ, ಅದ ಬಿಟ್ರ ಬೇರೆ ಹೇಳುವುದಿಲ್ಲ. ಹೇಳುದಿಲ್ಲ, ಹೌದು. ಇನ್ನೊಂದ್ ಸಂದ ವಿಚಾರ ಮಾಡ್ರಿ. ಇನ್ನೊಂದ್ ಸಂದ ವಿಚಾರ ಮಾಡಕ್ ಏನದ? ನಾಲ್ಕು ಐದು ಉತ್ತರ ಇರ್ತಾವ ಒಂದೊಂದ್ ಪ್ರಶ್ನೆಕ್ಕ. ಆಹಾ, ಇವ್ರು ಬರೇ ಹಿಂದೆ ಕೆಲಸ ಮಾಡ್ತಾರ. ಇರ್ಲಿ, ಬಹಳ ಮಾತಾಡ್ಲಾರ್ರಿ. ಆಹಾ, ಮುಂದಿನ ಸಂದಿಗೆ ಬಂದು ಏಳಿಕೆ ಮಠದಲ್ಲಿ ಆಹಾ ಏನ್ ಯಾವ ದೇವಿ ಅದಾಳಂತಕ್ಕಂಥ ಅದನ್ನ ಉತ್ತರ ಹೇಳಬೇಕು. ಮತ್ತು ಇಲ್ಲಿ ಮಾಯಂಗರಾಯಿಗ ರೇಪರಾಯನ ಬಟ್ಟಿ ಅವರು ಗುಡಿ ಹಿಂದೆ ಯಾಕೆ ಹೋಗ್ತಾರನೋ ಅದನ್ನ ಉತ್ತರ ತಾವು ಹೇಳಬೇಕು. ನಮ್ದು ಇಲ್ಲಿ ನಾರಾಯಣಗೌಡರ ಬಂದಾಗ ನೀವೇನ್ ಕೇಳಿರಲಿಲ್ಲ, ಕ್ರಾಸ್ ಇಟ್ಟಿ ನಿಮಗೆ ಬೇಕತ್ಲೆ. ತ್ರಿಕಾಲ ಜ್ಞಾನಿ ನಾರಾಯಣಗೌಡ ಇದ್ದಂದ್ರೆ ಇಷ್ಟೆಲ್ಲ ಗದ್ದಲಕ್ಕೆ ಯಾಕೆ ಬಿಡ್ತಿದ್ದ? ಕೈ ಬಿಟ್ಟು ಬಿಡ್ತಿದ್ದ ಮೊದಲು. ಹೆಂಗಿದ್ರು ಮೂಲ ಹಾಕನ, ಹೆಂಗಿದ್ರ ಅರ್ಥನ, ಹೆಂಗಿರ ಯಾಕೆ ಆಡ್ತಿದ್ ಸುಮ್ನೆ, ಯಾಕೆ ವೈರ ತಗೊಂಡು ಹೋಗ್ತಿದ್ದ? ತ್ರಿಕಾಲ ಜ್ಞಾನಿ ತ್ರಿಕಾಲ ಜ್ಞಾನಿ ನಾರಾಯಣಗೌಡ ಇಲ್ಲ. ನಿಮಗೆ ಯಾರು ಹೇಳಾರ ಗೊತ್ತಿಲ್ಲ. ಇನ್ನೊಂದು ಮಾತು ಹೇಳಿದ್ರು, ಏನತ್ರಿಪ್ಪ ಶಿವಣಿಗೌರಿಗೆ ಕೇಳ್ರಿ ಇವೆಲ್ಲ. ಈ ರ್ಯಾಪ್ ಮಾಸ್ತರ್ ನಮಗೆ ಚಂದಾನಗಿರಿಯಾಗಿ ಮಾಯಾವೈದ್ಯಳು ಅಂತೇಳಿ ನಮಗೆ ರ್ಯಾಪ್ ಮಾಸ್ತರ್ ಹಿಂಗೆ ಹೇಳ್ಯಾರ. ನಾ ಹಿಂಗೆ ಹೇಳ್ತೀವಿ ಇವೆಲ್ಲ ಶಿವಣಿಗೌರಿಗೆ ಕೇಳ್ರಿ. ಕರೆ ಅವ್ರ ಕಲಿಸಿದ ನಾವು ಮಾರ್ಗ ಹಾಡಿವೆ ತಂದ್ರಿ. ನಾವೇ ನೀವು ಹಾಡಿದಕ್ಕ ಏನು ಒಂದಿಲ್ಲ. ಇಲ್ಲ, ಶಿವಣಿಗೌರ ಕಲಿಸ್ಯಾರ, ನೀ ಹ್ಯಾಂಗ ಕಲ್ತಿ ಹ್ಯಾಂಗ ಕಲ್ತಿ. ನಾನು ಹಿಂಗ ಅಂದಿಲ್ಲ, ಜಗತ್ತೊಂದು ಹಾಡ್ತದ, ನೀವೊಂದು ಹಾಡ್ತಿರಲ್ಲ, ಇದು ಯಾರ ವಿಚಾರ ಅಂತ ನಾ ಕೇಳಿದೆ. ಶಿವಣಿಗೌರ ನಮಗೆ ಯಾರು ಈ ಮಾರ್ಗ ಹಾಡಿಲ್ಲ, ಹಾಡಿಲ್ಲ, ಹೇಳೂ ಇಲ್ಲ ನಮಗ. ಶಿವಣಿಗಾರ ರ್ಯಾಪ್ ಮಾಸ್ತರ್ ಕೈಯಾಕ ಅಂತವ್ರ ಅದಾರ ಎಷ್ಟೋ ಮಂದಿ. ಹೌದ್ರಿ, ಕರೆ ಚಂದನಗಿರಿಯಾಗ ಮಾಯಮ್ಮ ಬೀರಪ್ಪ ಅದಾರ ಅಂತ ಹಾಡಿಲ್ಲ. ನಾವು ಕೇಳ್ಕೊತಿ ಬಂದೆವು. ಹಾ, ಅದು ನಿಮಗ ರ್ಯಾಪ್ ಮಾಸ್ತರ್ ಹೆಂಗ್ ಕಲಿಸಾರ ನಮಗ್ ಗೊತ್ತಿಲ್ಲ. ನಮ್ಮೂರಾಗಂತ್ರ ಒಬ್ರು ಹಾಡಲ್ಲ, ನಮ್ಮೂರಾಗಲ್ಲ. ನಾವ್ ಒಟ್ಟೆ ನಾನು 20 ವರ್ಷ ಆಯ್ತಿ ಸತ್ಸಂಗದಾಗ. ಯಾರು ಚಂದನಗಿರಿಯಾಗ ಮಾಯಮ್ಮ ಬೀರಪ್ಪ ಕೂಡ್ಯಾರ ಅಂತಕ್ಕಂತ ವಿಷಯ ಇಲ್ಲಿ ಬುಕ್ದಾಗ ಓದಿಲ್ಲ, ಯಾ ಹಿರಿಯರ ಬಾಯಿಲಿ ಕೇಳಿಲ್ಲ. ಯಾರ ಊರಾಗ ಹೇಳಿರ್ಬೇಕು ಬಿಡ್ರಿ. ನಿಮ್ಮಲ್ಲಿ ಇತ್ತಂದ್ರೆ ನೀವು ಹಾಡ್ರಿ, ಸಂತೋಷ ಅದ. ನಾ ಬರೇ ನಮಗೆ ಬರೇ ಹಿಂಗ ಜನರ ಇದ್ರಿಗೆ ಅದು ಶಬ್ದ ನಿಮ್ಗೆ ತೆಗೆದು ಹೊರಗಿಟ್ಟಿದ. ಅದನ್ನ ಹೊಳೆ ನೀವು ಹಾಕೊಳ್ಳೋದು, ತೆಗೆದು ಹೊರಗಿಡುದು ಅದು ನಿಮ್ ಕರ್ತವ್ಯ. ಹಂಗೆ ಹಾಡ್ಕೋತ ನೀವು ತೆಗದೇ ಇಡ್ರಿ ಅಂದ್ರೆ ತೆಗದೇ ಹಾಡ್ರಿ. ನಾವಲ್ಲ, ನಿಮ್ಮ ಮನಸ್ಸಿಗೆ ಬಂದಂಗ ನೀವು ಹಾಡ್ರಿ. ಹೌದು ಹೌದು, ಅದಕ್ಕೆ ಅಭ್ಯಂತರ ಇಲ್ಲ. ಯಾರು ಕೊಡಗಲ್ ನುಂಗಿರ್ತದ ಅವ್ರಿಗೆ ಏನ್ ಆಬಕಾಗುತ್ತದ? ಅದ್ರ ಹೊಣೆಗಾರ ನಾವಲ್ಲ. ಹೌದು ಹೌದು, ಹಾಲ ಮಾತಾಡ್ಲಾರಿ. ಒಂದು ಸುಂದರವಾಗಿರ್ತಕ್ಕಂತ ಪದ್ಯನ ಹಾಡಿ ಯಥಾ ಪ್ರಕಾರ ಸಮಯ ಬಾಳಾಗ್ಯದ. ನಮ್ಮ ವರಾಳ ಸಂಘದವರು ಬಂದು ಮಂಗಲ ಮಾಡ್ತಾರ. ಮತ್ ನಮ್ಮ ಹಗಲಿ ಕಾರ್ಯಕ್ರಮ ಸುಲಾಪುರದಾಗ ಒಂದು ಫಂಕ್ಷನ್ ಐತಿ, ಅಲ್ಲಿ ಹೋಗ್ಬೋದೈತಿ. ಹೋಗ್ಬೇಕಾಗ್ಯದ ತಾವೆಲ್ಲಾರು ದೊಡ್ಡ ಮನಸ್ಸು ಮಾಡಿ ಬೇಗನೆ ನಮ್ಮ ಮಂಗಲ ಮೇಳಕ್ಕೆ. ಯಾಕಂದ್ರೆ ನಿನ್ನೆ ದಿನ ಹಗಲಿ ಜಮಖಂಡಿ ತಾಲೂಕು ಕಾಜಿಬಿಳಿಯಲ್ಲಿ ಚಂತಾ ಕುಂಭಾರಲಾಲ್ ನಿಂಗಪ್ಪ ಮಾಸ್ತರ್ ದುಡಿ ಹಾಡಿ ಹಗಲಿ ಕಾರ್ಯಕ್ರಮ ಊರಿಗೆ ಬಂದಿದ್ದೇವೆ. ಮತ್ತೆ ಇನ್ನು ಸುಲಾಪುರಗ ಮತ್ತೊಂದು ನಾಲ್ಕೈದು ತಾಸಿನ ಕಾರ್ಯಕ್ರಮ ಅಲ್ಲಿ ಹೋಗ್ಬೇಕಾಗ್ಯದ. ನಮ್ಮ ಗುರಾಳ ಸಂಘದ ಅವರು ಸಂದ ಬಂದ ಕೂಡಲೇ ಅವರೊಂದು ಪದ್ಯ ಹಾಡಿ ಮಂಗಲ ಮಾಡಕ್ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಶರಣು ಸನಾರ್ಥಿಗಳು.